ಒಂದು ಕಡೆ ಧೂಳು ತುಂಬಿದ ರಸ್ತೆ ಗುಂಡಿಯಾಗಿರುವ ರಸ್ತೆಗಳು ಸ್ಮಾರ್ಟ್ ಸಿಟಿ ಕಾಮಗಾರಿಯಿಂದಾಗಿ ಶಿವಮೊಗ್ಗ ಸಿಟಿ ಪೂರ್ತಿ ಅಧ್ವಾನವಾಗಿ ಹೋಗಿದೆ ಇಂತಹ ಹೊತ್ತಲ್ಲಿ ಶಿವಮೊಗ್ಗ ನಗರದ ಪ್ರಮುಖ ಸರ್ಕಲ್ಗಳ ಸಿಗ್ನಲ್ ಲೈಟ್ಗಳು ಬೇರೆ ಆಫ್ ಆಗಿದ್ದು ಇದು ವಾಹನ ಸವಾರರಿಗೆ ತಲೆನೋವಾಗಿ ಪರಿಣಮಿಸಿದೆ ವಾಹನ ಸವಾರರು ತಮ್ಮ ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೆ ಇದನ್ನು ಗಮನಿಸಬೇಕಾದ ಅಧಿಕಾರಿಗಳು ಮಾತ್ರ ಧೂಳಿನಲ್ಲೂ ನಿದ್ರೆಗೆ ಜಾರಿದ್ದಾರೆ ಅಷ್ಟಕ್ಕೂ ಏನೀ ಸಮಸ್ಯೆ ಅಂತೀರಾ ಈ ಸ್ಟೋರಿ ನೋಡಿ ಶಿವಮೊಗ್ಗದ ಪ್ರಮುಖ ವೃತ್ತಗಳಲ್ಲಿ ಸಿಗ್ನಲ್ ಲೈಟ್ಗಳ ಸಮಸ್ಯೆಯುಂಟಾಗಿದ್ದು ಇದರಿಂದ ಪ್ರತಿದಿನ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದರೆ ಇದನ್ನೆಲ್ಲ ಗಮನಿಸಬೇಕಾದ ಇಲಾಖೆಗಳಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಈ ಬಗ್ಗೆ ಯಾರೇ ಏನದೆ ಇದೇ ರಸ್ತೆಯಲ್ಲಿ ಇದೇ ಪ್ರಮುಖ ರಸ್ತೆಗಳಲ್ಲಿ ಹಾದು ಹೋಗ್ತಾ ಇದ್ದಾರೆ ಹೌದು ಶಿವಮೊಗ್ಗದ ಪ್ರಮುಖವಾದ ವೃತ್ತವಾಗಿರುವ ಮಹಾವೀರ ವೃತ್ತದಲ್ಲಿ ಕಳೆದೊಂದುವರೆ ತಿಂಗಳಿನಿಂದ ಸಿಗ್ನಲ್ ಲೈಟ್ಗಳು ಆಫ್ ಆಗಿದ್ದು ಇದನ್ನ ಗಮನಿಸಬೇಕಾದವರು ನಿದ್ರೆಗೆ ಜಾರಿದ್ದಾರೆ ಶಿವಮೊಗ್ಗ ಪೊಲೀಸ್ ಇಲಾಖೆ ಅದರಲ್ಲೂ ಸಂಚಾರಿ ಪೊಲೀಸರು ಅಳವಡಿಸಬೇಕಾದ ಸಿಗ್ನಲ್ ಲೈಟ್ಗಳು ಅಳವಡಿಸದೆ ಸಮಸ್ಯೆಯುಂಟಾಗಿದೆ ಇದು ಮಹಾವೀರ್ ಸರ್ಕಲ್ ಶಿವಮೊಗ್ಗ ನಗರದ ಮುಖ್ಯ ಕೊಂಡಿ ಸರ್ಕಲ್ ಇದು ಶಿವಮೊಗ್ಗ ಎಂಟ್ರಿ ಆಗಬೇಕಾದ್ರೆ ಈ ಸರ್ಕಲ್ ಇಂದನೇ ಪಾಸ್ ಆಗಬೇಕು ಈ ರಸ್ತೆಯಲ್ಲಿ ಹಲವಾರು ಸಲ ಆಕ್ಸಿಡೆಂಟ್ ಗಳಾಗಿದಾವೆ ಸಿಗ್ನಲ್ ಕಂಬ ರಸ್ತೆ ಮಧ್ಯೆ ಇದೆ ಮೊದಲು ರೋಡ್ ಸಣ್ಣ ಇತ್ತು ಸಿಗ್ನಲ್ ಕಂಬ ಸರಿ ಇತ್ತು ಈಗ ರಸ್ತೆ ಅಗಲ ಆಗಿದೆ ಆದರೆ ಕಂಬ ಮಾತ್ರ ಶಿಫ್ಟ್ ಮಾಡಲಿಲ್ಲ ಅದೇ ಜಾಗದಲ್ಲಿ ಮತ್ತೆ ಹಾಕ್ತಾ ಇದ್ದಾರೆ ಮತ್ತೆ ಆಕ್ಸಿಡೆಂಟ್ ಆಗಲಿಕ್ಕೆ ಇದೆ ಕಾರಣ ಆಗ್ತಿದೆ ಹಾಗಾಗಿ ಕಂಬಗಳನ್ನು ಮೊದಲು ಶಿಫ್ಟ್ ಮಾಡಬೇಕು ಶಿವಮೊಗ್ಗ ನಗರದಲ್ಲಿ ಸಿಗ್ನಲ್ಗಳು ಕೂಡ ಯಾವು ಕೂಡ ಸರಿಯಿಲ್ಲ ಯಾಕಂದ್ರೆ ಸ್ಮಾರ್ಟ್ ಸಿಟಿ ಮಾಡಿದವರಿಂದ ಎಲ್ಲ ಸಿಗ್ನಲ್ಗಳು ಕೂಡ ಕಂಬಗಳು ಕೂಡ ಎಲ್ಲ ಲೈಟ್ಗಳು ಕೂಡ ಯಾವು ಕೂಡ ಇಲ್ಲ ಯಾಕಂದ್ರೆ ಅಲ್ಲದಲ್ಲೇ ಬಿದ್ದಿರತಕ್ಕಂತದ್ದು ಸಿಗ್ನಲ್ ಸರಿಯಾಗಿ ತೋರಿಸ್ತಾ ಇರತಕ್ಕಂತದ್ದು ದಾಟ ಕೆಲವು ಏನಂದ್ರೆ ಶಾಲೆ ಮಕ್ಕಳು ಕೂಡ ಮತ್ತೆ ವಯಸ್ಸಾದರೂ ಕೂಡ ದಾಟ ಅಂತ ಕೆಲಸ ಆಗ್ತಾ ಇದೆ ಯಾಕಂದ್ರೆ ರೋಡಲ್ಲಿ ದಾಟಲೇಬೇಕು ಶಾಲೆ ಮಕ್ಕಳು ಕೂಡ ಒಂದು ಸಿಗ್ನಲ್ ಇನ್ನೊಂದು ಸಿಗ್ನಲ್ಲಿ ಹೋಗಲೇಬೇಕು ಒಂದು ಪಕ್ಕದ ರೋಡಿಗೆ ಹೋಗಲೇಬೇಕು ಹಂಗಾಗಿ ದಾಟ ಇರತಕ್ಕಂಥ ಮಕ್ಕಳಿಗೆ ಭಾರಿ ತೊಂದರೆ ಆಗ್ತಾ ಇದೆ ಅದರಲ್ಲೂ ಎಲ್ಲ ಶಾಲಾ ಕಾಲೇಜುಗಳು ಸರ್ಕಾರಿ ಕಚೇರಿಗಳು ಎಡತಾಕುವ ಸರ್ಕಲ್ ಆಗಿರುವ ಮಹಾವೀರ ವೃತ್ತದಲ್ಲಿ ಕಳೆದೊಂದುವರೆ ತಿಂಗಳಿನಿಂದ ಸಿಗ್ನಲ್ ಲೈಟ್ ಇಲ್ಲದೆ ವಾಹನ ಸವಾರರು ಪಡಬಾರದ ಕಷ್ಟ ಪಡುವಂತಾಗಿದೆ ಯಾವ ವಾಹನ ಯಾವ ಕಡೆಯಿಂದ ಬರುತ್ತೋ ಎಂದು ಹೆದರಿ ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವಂತಾಗಿದೆ ಕಳೆದೊಂದುವರೆ ತಿಂಗಳ ಹಿಂದೆ ಇಲ್ಲಿನ ಸಿಗ್ನಲ್ ಲೈಟ್ ಗೆ ಲಾರಿಯೊಂದು ಡಿಕ್ಕಿ ಹೊಡೆದಿದ್ದು ಸಿಗ್ನಲ್ ದ್ವೀಪಗಳು ನೇತು ಬಿದ್ದಿದ್ದವು ಇದನ್ನ ಗಮನಿಸದೇ ಇದ್ದ ಅಧಿಕಾರಿಗಳು ಇತ್ತೀಚೆಗಷ್ಟೇ ಸಾರ್ವಜನಿಕರೊಬ್ಬರು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಫೋಟೋ ಹಾಕಿ ಶೇರ್ ಮಾಡಿದ್ರು ಸಿಗ್ನಲ್ ಲೈಟ್ ಅಳವಡಿಸಲು ಜನರು ಆಗ್ರಹಿಸಿದ್ರು ಆದರೆ ಸಿಗ್ನಲ್ ಕಂಬ ತೆರವುಗೊಳಿಸಲಾಗಿದ್ದು ಇದುವರೆಗೂ ಹೊಸ ಸಿಗ್ನಲ್ ಕಂಬ ಅಳವಡಿಸಿಲ್ಲ ಹೀಗಾಗಿ ವಾಹನ ಸವಾರರಿಗೂ ತೊಂದರೆ ಉಂಟಾಗಿದೆ ಇಂತ ಒಂದು ಸರ್ಕಲ್ ಪಾಯಿಂಟ್ ಅಲ್ಲಿ ಇಲ್ಲಿ ಒಂದು ಸಿಗ್ನಲ್ ಲೈಟ್ ಇದೆ ಇಲ್ಲಿ ಸೆಂಟ್ರಲ್ ಕಾಣ್ತಾ ಇದೆ ತಮಗೆ ಬಹುಶಃ ಬ್ಯಾರಿಕೇಡ್ ಇದೆ ಒಂದೂವರೆ ತಿಂಗಳು ಆಯ್ತು ಅದು ಬ್ಯಾರಿಕೇಡ್ ಇದು ಸಿಗ್ನೇಟ್ ಮುರಿದು ಹೋಗಿ ಇದುವರೆಗೂ ಕೂಡ ಯಾವುದೇ ಸಂಬಂಧಿಸಿದ ಅಧಿಕಾರಿಗಳು ಅದರ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿಲ್ಲ ದಿವ್ಯ ನಿರ್ಲಕ್ಷ್ಯ ತೋರಿದ್ದಾರೆ ಏನಾದರೂ ಅವಘಡಗಳು ಅಪಘಾತಗಳು ಮತ್ತಿನ್ನೇನೋ ಸಂಭವಿಸುವ ಮುನ್ನ ಅದರ ಬಗ್ಗೆ ಸೂಕ್ತ ಒಂದು ಎಚ್ಚರಿಕೆಯನ್ನು ವಹಿಸಿ ಆದಷ್ಟು ಬೇಗ ಅದನ್ನು ಮತ್ತೆ ಯಥಾಸ್ಥಿತಿಗೆ ಮರಳಿಸಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ ಎಲ್ಲ ಏನು ಮಹಾವೀರ ವೃತ್ತ ನ್ಯಾಯಾಲಯ ಇದೆ ಜಿಲ್ಲಾಧಿಕಾರಿಗಳ ಕಚೇರಿ ಇದೆ ಎಲ್ಲ ಕಚೇರಿಗಳನ್ನು ಸಂಪರ್ಕಿಸ್ತಂತ ಒಂದು ವೃತ್ತ ಮಹಾವೀರ ವೃತ್ತ ಈ ವೃತ್ತದಲ್ಲಿ ಸಿಗ್ನಲ್ ಲೈಟ್ ಅಪಘಾತದಲ್ಲಿ ಹಾಳಾಗಿ ಸುಮಾರು ಒಂದೂವರೆ ತಿಂಗಳು ಕಳೆದಿದೆ ಆದರೆ ಇಲ್ಲಿವರೆಗೂ ಕೂಡ ಯಾವೊಬ್ಬ ಅಧಿಕಾರಿಗಳಿಗೂ ಕೂಡ ಈ ಶಿವಮೊಗ್ಗದಲ್ಲಿ ಇರತಕ್ಕಂಥ ಕೆಲವೇ ಕೆಲವು ಸಿಗ್ನಲ್ ಸರ್ಕಲ್ಗಳು ಅದರಲ್ಲಿ ಮಹಾವೀರ ಸರ್ಕಲ್ ಕೂಡ ಒಂದು ಆ ಸಿಗ್ನಲ್ ಲೈಟನ್ನು ದುರಸ್ತಿ ಮಾಡೋದಕ್ಕೆ ಇಲ್ಲಿವರೆಗೂ ಕೂಡ ಯಾವ ಅಧಿಕಾರಿಗಳಿಗೂ ಕೂಡ ದಿನ ಪ್ರತಿದಿನ ಇದೇ ಮಾರ್ಗವಾಗಿ ಎಲ್ಲ ಅಧಿಕಾರಿಗಳು ಎಲ್ಲ ರಾಜಕಾರಣಿಗಳು ಕೂಡ ಚಲಿಸ್ತಾ ಇದ್ರು ಕೂಡ ಇಲ್ಲಿವರೆಗೂ ಕ್ರಮ ತಗೊಂಡಿಲ್ಲ ಒಟ್ಟಾರೆ ಶಿವಮೊಗ್ಗ ನಗರದ ಸ್ಥಿತಿ ಅಯೋಮಯವಾಗಿದ್ದು ಇಡೀ ನಗರದ ರಸ್ತೆಗಳು ಅವ್ಯವಸ್ಥೆಯಿಂದಾಗಿ ಜನರು ಪಡಬಾರದ ಪಾಡು ಪಡುವಂತಾಗಿದ್ದಾರೆ ಇತ್ತ ಸಿಗ್ನಲ್ ದೀಪಗಳಿಲ್ಲದೆ ವಾಹನ ಸವಾರರು ಪರದಾಡುವಂತಾಗಿದೆ ಜೀವ ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸುವಂತಾಗಿದೆ ಈಗಲಾದರೂ ಟ್ರಾಫಿಕ್ ಪೊಲೀಸರು ಈ ಬಗ್ಗೆ ಗಮನ ಹರಿಸ್ತಾರಾ ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ನಮ್ಮ ಟಿವಿ ಶಿವಮೊಗ್ಗ